हेलो गाइस, वेलकम बैक टू माय क्लास। सो नीवु ई तर सेंटेंस गळन्नु केळिर्तिरल्वा, गेट टू नो, गेट टू मीट, गेट टू अंडरस्टैंड अंत। सो इवळ एक्साक्ट मीनिंग एनु, याव कॉन्टेक्स्ट नल्लि यूस माडबेकु, हे क्रियेट माडबेकु अन्नोदन्न हेळ्कोड्ता इदीनि। सो निमगू डौट इद्रे वीडियो एंड वर्गू नोडि, नोट्स माड्कोळ्ळि। सो इल्लि नोडि, गेट टू जोतेगे नावु बेस वर्ब हाकिद्रे, अंद्रे गेट टू आदमेले इमिडियेट आगि बेस वर्ब हाकिदाग ई मीनिंग कोडुत्ते। टू ह्याव अन अपर्चुनिटि टू डू समथिंग, अंद्रे ओंदु केलस माडोदक्के अवकाश सिगुवुदु, अद्दक नन के चास्तु अद्दक नन के चास्ते और साध्य आगो अंतवा यूजी। एंडी गेट अब मेन वर्ब आगे बेरे बेरे टेन्स बरदा गेट फॉर्म चेंजे नो। वाज लकी, ई गाट टू मीट अब्दुल कलाम इन डेली। हाँ, सिंपल पास्टल हेल्ता ई गाट टू मीट अब्दुल कलाम इन डेली, अंदर अब्दुल कलाम मीट आगो चांस। I met Abdul Kalam andre avarna nan meet maade aste heltivi. I got to meet andre avarna meet maado avakasha siktu nanage, andre ee tara helda hage. I had an opportunity to meet Abdul Kalam, right? So everyday English nalli informal style nalli ee tara helbodu, I got to do something. Artha aitala past nalli helta idivi aste. We didn't get to see her, she was busy. Past nalli helta idivi but negative. We didn't get to see her andre avana nododak namage aagilla, मीट ಮಾಡೋಕೆ ಆಗಲಿಲ್ಲ, ಯಾಕಂದ್ರೆ ಅವಳು ಬಿಜಿ ಇದ್ಲು, ನಮಗೆ ಅದು ಸಾಧ್ಯ ಆಗಲಿಲ್ಲ, ಅವಕಾಶ ಸಿಗಲಿಲ್ಲ ಅಂತ ಹೇಳೋವಾಗ್ಲೂ ಇದೇ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ, ರೈಟ್? ವೆನ್ ಡು ಐ ಗೆಟ್ ಟು ಟಾಕ್ ಟು ಯುವರ್ ಫಾದರ್, ಅಂದ್ರೆ ನಿಮ್ಮ ಫಾದರ್ ನೇವಾ ಕರ್ಕೊಂಡು ಬರ್ತೀಯಾ, ಆರ್ ನಿಮ್ಮ ಫಾದರ್ ನೇವಾಗ ಮೀಟ್ ಮಾಡಿಸ್ತೀಯಾ, ನನಗೆ ಯಾವಾಗ ಅವ್ರ ಜೊತೆ ಮಾತಾಡೋ ಅವಕಾಶ ಸಿಗುತ್ತೆ, ಈ ತರ ಕೇಳ್ತಾರಲ್ವಾ, ರೈಟ್? ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ಹರ್, ಅಂದ್ರೆ ನಿಮಗೆ ಅವಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯ್ತು, ಆ ಮೀನಿಂಗ್ ಕೊಡ್ತಾ ಇದೆ ಅಲ್ಲಿ, ಅಂದ್ರೆ ಹೌ ಡಿಡ್ ಯು ಮ್ಯಾನೇಜ್ ಟು ನೋ ಅಬೌಟ್ ಹರ್, ಅವಳ ಬಗ್ಗೆ ಹೇಗೆ ಗೊತ್ತಾಯ್ತು, ಆರ್ ಹೇಗೆ ಸಾಧ್ಯ ಆಯ್ತು, ಅಂದ್ರೆ ಯಾವ ರೀತಿ ಎಫರ್ಟ್ ಮಾಡಿದೆ ನೀನು ಅನ್ನೋ ಕಾಂಟೆಕ್ಸ್ಟ್ ಇದು, ರೈಟ್? ಹೌ ಡಿಡ್ ಯು ನೋ ಅಬೌಟ್ ಹರ್ ಅಂದ್ರೆ ಅವಳ ಬಗ್ಗೆ ನಿನಗೆ ಹೇಗೆ ಗೊತ್ತಾಯ್ತು ಅಷ್ಟೇ, ಬಟ್ ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ಹರ್ ಅಂದ್ರೆ ನೀನು ಏನು ಎಫರ್ಟ್ ಹಾಕಿದೆ, ಹೇಗೆ ನಿನಗೆ ಸಾಧ್ಯ ಆಯ್ತು, ಆ ಕಾಂಟೆಕ್ಸ್ಟ್ ಎರಡೂ ಮೀನಿಂಗ್ ಬರುತ್ತೆ. ಯು ವಿಲ್ ಲೈಕ್ ಹರ್ ಒನ್ಸ್ ಯು ಗೆಟ್ ಟು ನೋ ಹರ್, ನೀನು ಒಂದ್ಸರಿ ಅವಳ ಬಗ್ಗೆ ತಿಳ್ಕೊಂಡ್ರೆ, ಅಂದ್ರೆ ಆ ಅಪರ್ಚುನಿಟಿ ನಿನಗೆ ಸಿಕ್ಕಿದ್ರೆ, ಯು ವಿಲ್ ಲೈಕ್ ಹರ್. ಯು ವಿಲ್ ಗೆಟ್ ಟು ಲರ್ನ್ ಮೋರ್ ವೆನ್ ವಿ ಡೂ ದ ಪ್ರಾಕ್ಟಿಕಲ್, ನಾವು ಪ್ರಾಕ್ಟಿಕಲ್ ಮಾಡಿದಾಗ ಯು ವಿಲ್ ಗೆಟ್ ಟು ಲರ್ನ್, ಅಂದ್ರೆ ನಿಮ್ಗೆ ಅವಾಗ ಇನ್ನೂ ಹೆಚ್ಚು ಕಲಿಯೋ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಐ ವುಡ್ ಬಿ ಲಕ್ಕಿ ಇಫ್ ಐ ಗಾಟ್ ಟು ಟೇಕ್ ಅ ಸೆಲ್ಫಿ ವಿತ್ ಧೋನಿ. ಆ ಇದು ಫ್ಯೂಚರ್ ಬಗ್ಗೆನೇ ಹೇಳ್ತಾ ಇದ್ದೀವಿ, ಯಾಕೆ ಇಲ್ಲಿ ಇಫ್ ಮುಂದೆ ಗಾಟ್ ಬಂದಿದೆ. ನೀವು ಇಫ್ ಕಂಡೀಷನಲ್ಸ್ ಎಲ್ಲ ವಿಡಿಯೋ ನೋಡಿದ್ರೆ ಮಾತ್ರ ಈ ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗುತ್ತೆ. ಇಫ್ ಐ ಗಾಟ್ ಟು ಟೇಕ್ ಅ ಸೆಲ್ಫಿ ವಿತ್ ಧೋನಿ, ನನಗೇನಾದರೂ ಧೋನಿ ಜೊತೆ ಸೆಲ್ಫಿ ತಗೊಳ್ಳೋ ಚಾನ್ಸ್ ಸಿಕ್ಕಿದ್ರೆ, ಅನ್ರಿಯಲ್ ಸಿಚುವೇಶನ್ ಹೇಳ್ತಾ ಇದ್ದೀವಿ, ಐ ವುಡ್ ಬಿ ಲಕ್ಕಿ. ಹೌ ಡಿಡ್ ಯುವರ್ ಡಾಟರ್ ಗೆಟ್ ಟು ನೋ ಸೋ ಮಚ್ ಅಬೌಟ್ ಕಂಪ್ಯೂಟರ್ಸ್, ಹಾ ಅಂದರೆ ನಿಮ್ಮ ಮಗಳಿಗೆ ಕಂಪ್ಯೂಟರ್ಸ್ ಬಗ್ಗೆ ಇಷ್ಟೊಂದು ಹೇಗೆ ಗೊತ್ತಾಯಿತು, ಅಂದರೆ ಯಾವ ರೀತಿ ತಿಳ್ಕೊಂಡ್ಲು, ಎಲ್ಲಿ ಕಲ್ತ್ಕೊಂಡ್ಲು, ಹೇಗೆ ಅಂತ. ಯು ವಿಲ್ ನೆವರ್ ಗೆಟ್ ಟು ಸಿ ಹಿಮ್ ಅಗೇನ್, ಯು ವಿಲ್ ನೆವರ್ ಗೆಟ್ ಟು ಸಿ ಹಿಮ್ ಅಗೇನ್ ಅಂದರೆ ನಿಮಗೆ ಮತ್ತೆ ಅವನನ್ನು ನೋಡೋ ಅವಕಾಶ ಯಾವತ್ತೂ ಸಿಗೋದಿಲ್ಲ, ಬಿಕಾಸ್ ಹಿಸ್ ಮೂವ್ ಟು ಅಮೇರಿಕಾ. ದ ಬೆಸ್ಟ್ ಥಿಂಗ್ ಅಬೌಟ್ ಮೈ ಜಾಬ್ ಈಸ್ ಐ ಗೆಟ್ ಟು ಮೀಟ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್, ಅಂದರೆ ನನ್ನ ಕೆಲಸದಲ್ಲಿ ಡಿಫ್ರೆಂಟ್ ಸ್ಟೇಟ್ನ ಜನರನ್ನು ಮೀಟ್ ಮಾಡೋ ಅವಕಾಶ ಸಿಗುತ್ತೆ. ಐ ಗೆಟ್ ಟು ಮೀಟ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್, ರೈಟ್? ಆ್ಯಂಡ್ ಇಲ್ಲಿ ನೋಡಿ, ಗೆಟ್ ಟು ಜೊತೆ ಬೇಸ್ ವರ್ಬ್ ಹಾಕಿದರೆ ಈ ಮೀನಿಂಗ್ ಕೂಡ ಬರುತ್ತೆ. ಈ ಕಾಂಟೆಕ್ಸ್ಟ್ನಲ್ಲಿ ಹೇಳೋ ಸೆಂಟೆನ್ಸ್ಗಳನ್ನ ಕೂಡ ಹೇಳ್ಬೋದು. ಇಟ್ ಆಲ್ಸೋ ರೆಫರ್ಸ್ ಟು ಗ್ರ್ಯಾಜುವಲ್ ಡೆವಲಪ್ಮೆಂಟ್, ಅಂದರೆ ಈ ಥರ ಸೆಂಟೆನ್ಸ್ಗಳು ಗೆಟ್ ಟು ಲೈಕ್, ಗೆಟ್ ಟು ನೋ, ಗೆಟ್ ಟು ಅಂಡರ್ಸ್ಟ್ಯಾಂಡ್, ನಾರ್ಮಲಿ ಈ ವರ್ಡ್ಗಳೇ ಇರುತ್ತೆ. ಅಂದರೆ ಅರ್ಥ ಗ್ರ್ಯಾಜುವಲ್ ಆಗಿ ಇಷ್ಟಪಡೋದು, ಗ್ರ್ಯಾಜುವಲ್ ಆಗಿ ತಿಳ್ಕೊಳ್ತಾ ಹೋಗೋದು, ಗ್ರ್ಯಾಜುವಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋದು, ಆ ಮೀನಿಂಗ್ ಕೂಡ ಬರುತ್ತೆ. ಇಲ್ಲಿ ನೋಡಿ, ಗ್ರ್ಯಾಜುವಲಿ ಡೆವಲಪ್ ಅಂಡರ್ಸ್ಟ್ಯಾಂಡಿಂಗ್, ಗ್ರ್ಯಾಜುವಲಿ ಡೆವಲಪ್ ಲವ್, ಲೈಕಿಂಗ್. ಇಲ್ಲಿ ನೋಡಿ, ಯು ವಿಲ್ ಗೆಟ್ ಟು ನೋ ಹಿಮ್ ಆಸ್ ಯು ಸ್ಪೆಂಡ್ ಟೈಮ್ ವಿತ್ ಹಿಮ್. ಹಾ, ಈ ಸೆಂಟೆನ್ಸ್ನಲ್ಲಿ ಗೆಟ್ ಟು ನೋ ಅನ್ನೋದು ನೀನು ನಿಧಾನವಾಗಿ ಗ್ರ್ಯಾಜುವಲ್ ಆಗಿ ಟೈಮ್ ಹೋದಂತೆ ಅವನನ್ನು ಅರ್ಥ ಮಾಡ್ಕೊಳ್ತೀಯ ಅನ್ನೋ ಮೀನಿಂಗ್ ಬರುತ್ತೆ. ಯು ವಿಲ್ ಗೆಟ್ ಟು ನೋ ಅಂದರೆ ಅವನ ಅರ್ಥ ಮಾಡ್ಕೊಳ್ಳೋ ಚಾನ್ಸ್ ಸಿಗುತ್ತೆ ಅಂತಲ್ಲ, ಫುಲ್ ಸೆಂಟೆನ್ಸ್ನ ಓದಿ ನೋಡಿ, ಕಾಂಟೆಕ್ಸ್ಟ್ ಅರ್ಥ ಆಗುತ್ತೆ ನಿಮಗೆ. ಯು ವಿಲ್ ಗೆಟ್ ಟು ನೋ ಹಿಮ್ ಆಸ್ ಯು ಸ್ಪೆಂಡ್ ಟೈಮ್ ವಿತ್ ಹಿಮ್, ನಿನ್ನ ನಮ್ಮ ಜೊತೆ ಟೈಮ್ ಕಳೆದ ಹಾಗೆ ಅವನ ಬಗ್ಗೆ ನೀನು ತಿಳ್ಕೊಳ್ತೀಯ, ಗ್ರ್ಯಾಜುವಲಿ ತಿಳ್ಕೊಂತೀಯ ಅಂತ ಅರ್ಥ ಇದು, ರೈಟ್? ಅದಕ್ಕೆ ಪೂರ್ತಿ ಸೆಂಟೆನ್ಸ್ ಯಾವ ಕಾಂಟೆಕ್ಸ್ಟ್ನಲ್ಲಿ ಹೇಳ್ತಿದ್ದಾರೆ ಅನ್ನೋದು ಗೊತ್ತಾದ್ರೆ ಅವಾಗ ನಿಮಗೆ ಮೀನಿಂಗ್ ಅರ್ಥ ಆಗುತ್ತೆ. ನೆಕ್ಸ್ಟ್ ಅದೇ ಥರ ನೋಡಿ, ಆಫ್ಟರ್ ಅ ಫ್ಯೂ ಮಂತ್ಸ್. ಹಾಂ, ಫಸ್ಟೇ ನಾವಲ್ಲಿ ಹೇಳ್ತಾ ಇದ್ದೀವಿ, ಆಫ್ಟರ್ ಅ ಫ್ಯೂ ಮಂತ್ಸ್ ಅಂದರೆ ಕೆಲವು ತಿಂಗಳಾದಮೇಲೆ ಐ ಗಾಟ್ ಟು ಲೈಕ್ ಹಿಮ್, ನಾವನ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಆ ಥರನೂ ಹೇಳ್ಬೋದು, ಗ್ರ್ಯಾಜುವಲಿ ಅವನ್ನ ಇಷ್ಟಪಟ್ಟೆ, ಅದೇ ಮೀನಿಂಗ್ ಕೊಡ್ತಾ ಇದೆ ಅಲ್ವಾ. ನಾವನ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಐ ಗಾಟ್ ಟು ಲೈಕ್ ಹಿಮ್ ಅಂದರೆ ಗ್ರ್ಯಾಜುವಲಿ ಡೆವಲಪ್ ಆಯಿತು ಅನ್ನೋ ಮೀನಿಂಗ್. ಯು ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ವೆನ್ ವಿ ಸ್ಟಾರ್ಟ್ ಪ್ರಾಕ್ಟೀಸಿಂಗ್,
ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಗೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಈ ಥರ ಹೇಳೋದು ಕೇಳಿರ್ತೀರಲ್ಲ, ಅಂದರೆ ಅರ್ಥ ಆಗ್ತಾ ಹೋಗುತ್ತೆ ಅಂದರೆ ಗ್ರ್ಯಾಜುವಲ್ ಆಗಿ ನೀವು ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಯು ವಿಲ್ ಗೆಟ್ ಟು ಅಂಡರ್ಸ್ಟ್ಯಾಂಡ್, ಈ ಕಾಂಟೆಕ್ಸ್ಟ್ನಲ್ಲಿ ಈ ಮೀನಿಂಗ್ ಕೊಡ್ತಾರೆ. ರೈಟ್, ಯು ವಿಲ್ ಗೆಟ್ ಟು ಸ್ಪೀಕ್ ಇಂಗ್ಲಿಷ್ ಮೋರ್ ಈಸಿಲಿ ಆಸ್ ಟೈಮ್ ಗೋಸ್ ಬೈ. ಟೈಮ್ ಗೋಸ್ ಬೈ ಅಂದರೆ ಟೈಮ್ ಹೋದಂತೆಲ್ಲ ನಿಮ್ಗೆ ಇಂಗ್ಲೀಷ್ನಲ್ಲಿ ಈಸಿಯಾಗಿ ಮಾತನಾಡೋದಕ್ಕೆ ಬರುತ್ತೆ. ಅಂದರೆ ಗ್ರ್ಯಾಜುವಲಿ ಯು ವಿಲ್ ಗೆಟ್ ಟು ಸ್ಪೀಕ್ ಅನ್ನೋ ಮೀನಿಂಗ್. ರೈಟ್, ಗೊತ್ತಾಯ್ತಲ್ಲ. ಈಗ ಎಕ್ಸಾಂಪಲ್ಸ್ ನೋಡಿ. ಯು ವಿಲ್ ಸೂನ್ ಗೆಟ್ ಟು ಲೈಕ್ ಯುವರ್ ಜಾಬ್. ಅಂದರೆ ಈಗ ನಿನಗೆ ನಿನ್ನ ಜಾಬ್ ಇಷ್ಟ ಇಲ್ಲ ಅಲ್ವಾ, ನಿನಗೆ ಇಷ್ಟ ಆಗ್ತಿಲ್ಲ, ಬಟ್ ಯು ವಿಲ್ ಸೂನ್ ಬೇಗನೆ ಯು ವಿಲ್ ಗೆಟ್ ಟು ಲೈಕ್ ಯುವರ್ ಜಾಬ್. ಗ್ರ್ಯಾಜುವಲಿ ನೀನು ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತೀಯ ಅಂತ ಅರ್ಥ. ಇಟ್ ಟುಕ್ ಮೀ ಮಂತ್ಸ್ ಟು ಗೆಟ್ ಟು ಅಂಡರ್ಸ್ಟ್ಯಾಂಡ್ ಯು. ನೀನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಟ್ ಟುಕ್ ಮೀ ಮಂತ್ಸ್. ದೇ ಗ್ರ್ಯಾಜುವಲಿ ಗಾಟ್ ಟು ನೋ ಈಚ್ ಅದರ್. ಹಾಂ, ಇಲ್ಲಿ ನೋಡಿ, ಗ್ರ್ಯಾಜುವಲಿನ ವರ್ಡ್ ಹಾಕಿ ನಾ ಎಂಫಸೈಸ್ ಮಾಡಿ ಹೇಳ್ತಾ ಇದ್ದೀವಿ. ದೇ ಗ್ರ್ಯಾಜುವಲಿ ಗಾಟ್ ಟು ನೋ ಈಚ್ ಅದರ್ ಬೆಟರ್. ಐ ನೀಡ್ ಅ ಫ್ಯೂ ಮಂತ್ಸ್ ಟು ಗೆಟ್ ಟು ನೋ ದ ಸಿಸ್ಟಮ್. ಹಾಂ, ಇಲ್ಲಿ ನೋಡಿ, ಟು ಗೆಟ್ ಟು ನೋ ಅಂದರೆ ಗ್ರ್ಯಾಜುವಲಿ ನನಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ವಾರಗಳ ಟೈಮ್ ಬೇಕಾಗುತ್ತೆ. ಒಂದು ಸಿಸ್ಟಮ್, ಇಟ್ ವಿಲ್ ಟೇಕ್ ಅ ವೈಲ್ ಫಾರ್ ಯು ಟು ಗೆಟ್ ಟು ನೋ ಎವ್ರಿ ಒನ್. ರೈಟ್, ಆ್ಯಸ್ ಶಿ ಗಾಟ್ ಟು ನೋ ಪೀಪಲ್ ಬೆಟರ್, ಅವಳು ಜನರನ್ನ ತಿಳ್ಕೊಳ್ತಾ ಹೋದಂತೆಲ್ಲ ಹರ್ ಶೈನಸ್ ವೋರ್ ಆಫ್. ವೋರ್ ಆಫ್ ಅಂದರೆ ಹರ್ ಶೈನಸ್ ಡಿಸಪಿಯರ್ಡ್, ಅವಳ ಶೈನಸ್ ಎಲ್ಲ ಹೊರಟೋಯ್ತು. ಸೊ ಗೊತ್ತಾಯ್ತಲ್ಲ ಗೆಟ್ ಟು ಮುಂದೆ ಬೇಸುವ ಭಕ್ತಾಗ ಯಾವ ಥರ ಮೀನಿಂಗ್ ಎಲ್ಲ ಬರುತ್ತೆ ಅಂತ. ಆ್ಯಂಡ್ ನಾನು ಗೆಟ್ನ ಯೂಸಸ್ ಮೇಲೆ ತುಂಬ ವೀಡಿಯೋಗಳು ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ನಾನು ಎಲ್ಲ ವೀಡಿಯೋಗಳ ಪ್ಲೇಲಿಸ್ಟ್ ಇಲ್ಲಿ ಕೊಡ್ತಾ ಇದ್ದೀನಿ, ಓಪನ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ. ಆವಾಗ ಗೆಟ್ನ ಎಲ್ಲೆಲ್ಲಿ ಯಾವ್ಯಾವ ಮೀನಿಂಗ್ ಕೊಡೋ ಥರ ಯಾವ್ಯಾವ ಸ್ಟ್ರಕ್ಚರ್ನಲ್ಲಿ ಯೂಸ್ ಮಾಡ್ಕೊಳ್ತೀವಿ ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.